ಬುರ್ಕ ಹಾಕೊಳ್ಳೆ ಹಾಕೊಳ್ಳೋದಿಲ್ಲ ಅಂದರೆ ರೇಪ್ ಆಗಲ್ವಂತೆ. ಪಾಕಿಸ್ತಾನದಲ್ಲಿ ಮ್ಯಾಕ್ಸಿಮಮ್ ಹಾಕೋತಾರಪ್ಪ, ರೇಪ್ ಆಗಲ್ವಲ್ಲಿ. ಒಂದು ಡೇಟಾ ಸಿಕ್ತು ಇಂಟರ್ನೆಟ್ಟಲ್ಲಿ ಸಿಕ್ಕಿರೋ ಡೇಟಾ, 28,046 ರೇಪ್ ಕೇಸ್ಗಳು 2020 ಭಾರತದಲ್ಲಿ ರಿಜಿಸ್ಟರ್ ಆಗಿದ್ದಂತೆ. ಪಾಕಿಸ್ತಾನದಲ್ಲಿ 22,000 ಅದೇ ವರ್ಷ, ಭಾರತದಲ್ಲಿ 28,046, ಪಾಕಿಸ್ತಾನದಲ್ಲಿ 22,000. ಭಾರತದ ಜನಸಂಖ್ಯೆ 130 ಕೋಟಿ, ಪಾಕಿಸ್ತಾನದ ಜನಸಂಖ್ಯೆ 20 ಕೋಟಿ. 20 ಕೋಟಿ ಜನಸಂಖ್ಯೆ ಇರುವ ದೇಶದಲ್ಲಿ ವರ್ಷಕ್ಕೆ 22,000 ರೇಪ್ ಕೇಸ್ ರಿಜಿಸ್ಟರ್ ಆದರೆ, 130 ಕೋಟಿ ಜನಸಂಖ್ಯೆ ಇರುವ ದೇಶದಲ್ಲಿ 28,046 ರೇಪ್ ಕೇಸ್ಗಳು ರಿಜಿಸ್ಟರ್ ಆಗ್ತವೆ. ಎಷ್ಟಾಯಿತು ಹಂಗಿದ್ರೆ? ಇನ್ ಇಂಡಿಯಾ 32,000 ರೇಪ್ ಕೇಸಸ್ ವರ್ ರಿಪೋರ್ಟೆಡ್ ಆ್ಯಂಡ್ ಇನ್ ಪಾಕಿಸ್ತಾನ್ 28,000 ರೇಪ್ ಕೇಸಸ್ ಇನ್ 2018, 2018 ಸಂಖ್ಯೆ. ಅಂದರೆ ಪಾಕಿಸ್ತಾನದಲ್ಲಿ 17.58 ರೇಪ್ಸ್ ಪರ್ ಲ್ಯಾಕ್ ಆಫ್ ಪಾಪ್ಯುಲೇಷನ್, ಇಂಡಿಯಾದಲ್ಲಿ 1 ಲಕ್ಷ ಜನಸಂಖ್ಯೆಗೆ 3 ಅತ್ಯಾಚಾರದ ಪ್ರಕರಣಗಳು ಭಾರತದಲ್ಲಾದರೆ, ಪಾಕಿಸ್ತಾನದಲ್ಲಿ 1 ಲಕ್ಷ ಜನಸಂಖ್ಯೆಗೆ 17 ಅತ್ಯಾಚಾರದ ಪ್ರಕರಣಗಳು ದಾಖಲಾಗ್ತವೆ. ಕೇಳಲ್ಲ ನಾನು ಅಪಾಲಜಿ ಅಂದರು ಜಮೀರ್ ಅಹ್ಮದ್ ಅವ್ರು, ಏನು ತಪ್ಪು ಮಾತಾಡಿದ್ದೀನಿ ನಾನು, ಅದ್ ಹೆಂಗೆ ಹೇಳ್ತಾರೆ ಅಂತ ಕೇಳಿಸ್ಕೊಳ್ಳಿ ಒಂದ್ಸಲ. ನಾನು ಆ ಥರ ಏನು ಹೇಳಿಕೆ ಕೊಟ್ಟಿದ್ದೀನಿ, ನಾನು ಆ ಥರ ಏನು ಹೇಳಿಕೆ ಕೊಟ್ಟಿದ್ದೀನಿ ನಾನು? ನೆನ್ನೆ ಹಿಜಾಬ್ ಬಗ್ಗೆ ಹೆಣ್ಮಕ್ಳು ಹಿಜಾಬ್ ಹಾಕೊಳ್ಳೋದು ಏನಕ್ಕೆ ಅಂತ ಹೇಳಿಬಿಟ್ಟು ನನ್ನ ಕಾರಣ ಹೇಳಿದ್ದೀನಿ ನಾನು, ಯಾವ ಕಾರಣಕ್ಕೆ ಅವ್ರು ಹಿಜಾಬ್ ಹಾಕೊಳ್ತಾರೆ, ಅದರಿಂದ ಏನು ಲಾಭ ಅಂತ ನೆನ್ನೆ ಬಿಡಿಸಿ ಹೇಳಿದ್ದೀನಿ ನಾನು. ಅದಕ್ಕೆ ನೀವು ಮಾಧ್ಯಮದಲ್ಲಿ ಬೇರೆ ಸೃಷ್ಟಿ ಮಾಡ್ಕೊಂಡು ಬೇರೆ ಥರ ಟ್ವೀಟ್ ಮಾಡಿದ್ದೀರಾ, ಬೇರೆ ಥರ ಟರ್ನ್ ಮಾಡಿದ್ದೀರಾ. ಏನಕ್ಕಂತ ಆ ಬ್ಯೂಟಿ ಕಾಣಬಾರ್ದು, ಬೇರೆಯವ್ರು ಕಣ್ಣು ಬಿಡಬಾರ್ದು, ಸೇಫ್ಟಿ. ಈಗ ನೀವು ಹೆಲ್ಮೆಟ್ ಕಡ್ಡಾಯ ಮಾಡಿದ್ದೀರಾ, ಮುಂಚೆ ಹಾಫ್ ಹೆಲ್ಮೆಟ್ ಇತ್ತು, ಈಗ ಫುಲ್ ಹೆಲ್ಮೆಟ್ ಕವರ್ ಮಾಡಬೇಕಂತ ಮಾಡಿದಿರಲ್ಲ, ಕಡ್ಡಾಯ ಮಾಡಿದಿರಲ್ಲ, ಕಂಪಲ್ಸರಿ ಹಾಕ್ಲೇಬೇಕಂತ ಏನಿಗೆ ಮಾಡಿದಿರಾ? ಆಕ್ಸಿಡೆಂಟ್ ಆದರೆ ಸೇಫ್ಟಿ ಅಂತ, ಆಕ್ಸಿಡೆಂಟ್ ಆದರೆ ಸೇಫ್ಟಿ ಅಂತ ತಾನೇ ಹೆಲ್ಮೆಟ್ ಮಾಡಿರೋದು. ಅದು ಹಿಜಾಬು ಆ ಥರನೇ, ಅಂದರೆ ಎಲ್ಲರೂ ಆಗಬೇಕಂತ ಇಲ್ಲ, ಯಾರು ಬೇಕಾದ ಹಾಕೋರು ಆಗ್ಬೋದು, ಆಗದಿರೋರು ಇಲ್ಲ. ಅತ್ಯಾಚಾರಗಳ ತೆವಲು ಜಾಸ್ತಿ ಆಗಿರುವ ಗಂಡಸರ ಕಾರಣಕ್ಕಾಗಿ ಆಗಿ ಆಗ್ತವೆ, ಮುಖ ತೋರಿಸುವ ಹೆಣ್ಣು ಮಕ್ಕಳಿಂದಾಗಿ ಅಲ್ಲ. ಈಗ ಬರ್ತಾ ಇರೋ ಸುದ್ದಿ ಇದು, ಈಗ ಟ್ವೀಟ್ ಮಾಡಿದ್ದಾರೆ ರಣದೀಪ್ ಸಿಂಗ್ ಸುರ್ಜೇವಾಲಾ ಇಂಟರ್ಫಿಯರ್ ಆದ್ರಂತೆ ಈ ವಿಷಯದಲ್ಲಿ, ಕ್ಷಮೆ ಕೇಳಲೇಬೇಕು ಅಂತ. ಒಂದು ಅರ್ಧ ತಾಸು ಮುಂಚೆ ಜಮೀರ್ ಅಹ್ಮದ್ KPCCಯಿಂದ ನೋಟಿಸ್ ಕೊಡ್ತಾರೆ ಶಿಸ್ತು ಸಮಿತಿಯಿಂದ ಅಂತ ಸುದ್ದಿ ಇತ್ತು, ನೋಟಿಸ್ ಕೊಡ್ತಾರೆ ಅವ್ರಿಗೆ ಅಂತ. ಅಕಸ್ಮಾತ್ ನೋಟಿಸ್ ಕೊಟ್ಟಿದ್ದೇ ಇದ್ರೆ ಅದೊಂದು ಇಂಟ್ರೆಸ್ಟಿಂಗ್ ಟರ್ನ್ ಆಗ್ತಿತ್ತು, ಸಿದ್ದರಾಮಯ್ಯನವರ ಬಣದ ಮತ್ತೊಬ್ಬ ನಾಯಕನಿಗೆ ನೋಟಿಸ್ ಅಂತ ಆಗ್ತಿತ್ತು, DK ಶಿವಕುಮಾರ್ ನೋಟಿಸ್ ಅಂತ. ಈಗ ಯಾರ ಮನಸ್ಸನ್ನಾದರೂ ನೋಯಿಸುವ ಇಲ್ಲವೇ ಅಗೌರವ ತೋರಿಸುವ ಉದ್ದೇಶದಿಂದ ಹೇಳಿದ್ದಲ್ಲ, ಹೆಣ್ಣು ಮಕ್ಕಳ ಕಾಳಜಿಯ ಸದುದ್ದೇಶದಿಂದ ಹೇಳಿರುವಂಥದ್ದು. ಆಬಾಬಾಬಾಬಾಬ, ಬುರ್ಖ ಹಾಕ್ಕೊಂಡ್ರೆ ಸೇಫ್ ಆಗಿರ್ತಾರೆ ಅನ್ನೋದು ಹೆಣ್ಣು ಮಕ್ಕಳ ಮೇಲಿನ ಕಾಳಜಿ ಅಂತೆ. ನನ್ನ ಹೇಳಿಕೆಯಿಂದ ಯಾರ ಮನಸ್ಸಿಗಾದರೂ ನೋವಾಗಿದ್ದರೆ ಕ್ಷಮೆ ಇರಲಿ, ನೋವಾಗದಲ್ರಿ, ಮೈಂಡ್ ಸೆಟ್ ಎಕ್ಸ್ಪೋಸ್ ಆಯ್ತು ಅಷ್ಟೇ. ನೋವು ಮಾಡ್ಕೊಳ್ಳೋಂಥದ್ದು ಏನಿದೆ ಅದರಲ್ಲಿ? ಮೈಂಡ್ ಸೆಟ್ ಎಕ್ಸ್ಪೋಸ್ ಆಯ್ತು ಅಷ್ಟೇ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.